ಇನ್ನು ಸಿಎಂ ಸಿದ್ದು ಡಿಕೆಶಿ ವಿರುದ್ಧ ಸಿಡ್ದೆದ್ದಿದ್ದರಂತೆ ಕೆಎಸ್ ಈಶ್ವರಪ್ಪನವರು ಬರ ನಿರ್ವಹಿಸದೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತ ಕೆಎಸ್ ಈಶ್ವರಪ್ಪನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಮಾಜಿ ಮಂತ್ರಿ ಕೆಎಸ್ ಈಶ್ವರಪ್ಪ ಯಾವ ವಿಚಾರಕ್ಕೆ ಅಂದ್ರೆ ಸಿದ್ದರಾಮಯ್ಯ ಕುರುಬರಿಗೆ ಒಕ್ಕಲಿಗರಿಗೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ವ್ಯಂಗ್ಯವನ್ನ ಆಡಿರುವಂತವರು ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ತಾಂಡವವಾಡ್ತಾ ಇದೆ ಈ ಕಡೆ ಇವರು ಸಿಎಂ ಕುರ್ಚಿ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಒಂದು ಹೇಳಿಕೆಯನ್ನ ಕೊಟ್ರೆ ಡಿಸಿಎಂ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾಯಕರು ಬಂದಂತ ಸಂದರ್ಭದಲ್ಲಿ ಈ ರೀತಿ ಯಾವ ಗೊಂದಲಗಳು ಇರಲಿಲ್ಲ ಯಾವ ಗೊಂದಲವನ್ನು ಪರಿಹಾರ ಮಾಡಕ್ಕೆ ನಾವು ಅವರಿಗೆ ಅವಕಾಶವೇ ಕೊಡಲಿಲ್ಲ ಬಿಜೆಪಿ ನಾಯಕರು ಬಂದು ನಮಗೆ ಮಾರ್ಗದರ್ಶನ ಮಾಡುತ್ತಾ ಇದ್ರು ಸಂಘಟನೆ ಯಾವ ರೀತಿ ಕಟ್ಟಬೇಕು ಚುನಾವಣೆಗಳು ಯಾರು ಎದುರಿಸಬೇಕು ಬಿಜೆಪಿ ನಾಯಕರು ಮಾಡ್ತಿದ್ದಿದ್ದು ಈಗಾಗಿ ನಾನು ಹೇಳ್ತೀನಿ ಅವರೇ ತಾನೇ ಹೇಳಿದ್ದು ಯಾರು ಈ ರೀತಿ ಬಹಿರಂಗ ಹೇಳಿಕೆ ಕೊಡ್ತಾರೋ ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಪರಮೇಶ್ವರ ಹೇಳಿದ್ದಾರೆ ರಾಜಣ್ಣ ಹೇಳಿದ್ದಕ್ಕೆ ರಾಜಣ್ಣ ಹೇಳಿದ್ದಕ್ಕೆ ನಾನು ಒಪ್ತೀನಿ ಭಗವಂತನ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಂತ ಅವಕಾಶ ಮಾಡಿಕೊಡ್ಲಿ ಪರಮೇಶ್ವರ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ದಲಿತರಿಗೆ ಅವಕಾಶ ಆಗಬೇಕು ನಾನೇ ಮುಖ್ಯಮಂತ್ರಿ ಬರ್ತಿದ್ದು ಇವ್ರು ಯಾರು ಹೇಳೋದು ಕೇಳೋದು ಇಲ್ಲ ಇವ್ರು ಇಷ್ಟ ಬಂದವರು ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಪಕ್ಷದಲ್ಲಿ ಒಮ್ಮತ ಇಲ್ಲ ಮಾನ್ಯ ಸುರ್ಜೇವಾಲಾರವರು ಮತ್ತು ವೇಣುಗೋಪಾಲ್ ಇಬ್ಬರು ಬೆಂಗಳೂರಿಗೆ ಬಂದರು ಖಡಕ್ಕ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಈ ರೀತಿ ನೀವು ದ್ವಂದ್ವ ಹೇಳಿಕೆ ಕೊಡ್ಬಹುದು ಯಾವುದಾದ್ರೂ ಶಾಸಕರು ದ್ವಂದ್ವ ಹೇಳಿಕೆ ಕೊಟ್ಟರೆ ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋತೀವಿ ಅಂತ ಹೇಳೋದ್ರಲ್ಲ ಈ ಶಿಸ್ತಿನ ಕ್ರಮ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಅವ್ರಿಗೇನಾದ್ರೂ ತಾಕತ್ ಇದ್ರೆ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಅವರಿಬ್ಬರ ಬಗ್ಗೆ ಮತ್ತೆ ಮುಂಚೆ ಶಿಸ್ತಿನ ಕ್ರಮ ತಗೋದು ಅವ್ರು ನೋಟಿಸ್ ಕೊಡ್ತೀವಿ ಪಾರ್ಟಿಯಿಂದ ಕಿತ್ತಾಕಿ ಆಗ ಕೇಂದ್ರ ನಾಯಕರು ಇಲ್ಲಿ ಬಂದು ಪಕ್ಷದಲ್ಲಿ ಶಿಸ್ತು ತರ ಪ್ರಯತ್ನ ಮಾಡ್ತಿದ್ದಾರೆ ತಂದ್ಕೋಬೋದು ಇಲ್ಲ ಅಂದರೆ ಕೇಂದ್ರ ನಾಯಕರು ಇಲ್ಲಿಂದ ದುಡ್ಡು ತಗೊಂಡು ಹೋಗೋಕ್ಕೋಸ್ಕರ ಮರ್ತಾ ಬರ್ತಿದ್ದಾರೆ ಅಂತ ಭಾವನೆ ಇಡೀ ರಾಜ್ಯ ಜನಕ್ಕೆ ಬಂದಿದೆ ಪರಮೇಶ್ವರ ಬಿಜೆಪಿ ನಾಯಕರು ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಯಾವ ಗೊಂದಲಗಳು ಇರಲಿಲ್ಲ ಯಾವ ಗೊಂದಲವನ್ನು ಪರಿಹಾರ ಮಾಡಕ್ಕೆ ನಾವು ಅವ್ರಿಗೆ ಅವಕಾಶವೇ ಕೊಡಲಿಲ್ಲ ಬಿಜೆಪಿ ನಾಯಕರು ಬಂದು ನಮಗೆ ಮಾರ್ಗದರ್ಶನ ಮಾಡುತ್ತಾ ಇದ್ರು ಸಂಘಟನೆ ಯಾವ ರೀತಿ ಕಟ್ಟಬೇಕು ಚುನಾವಣೆಗಳು ಯಾವ ರೀತಿ ಎದುರಿಸಬೇಕು ಬಿಜೆಪಿ ನಾಯಕರು ಮಾಡ್ತಿದ್ದಿದ್ದು ಈಗಾಗಿ ನಾನು ಹೇಳ್ತೀನಿ ಅವರೇ ತಾನೇ ಹೇಳಿದ್ದು ಯಾರು ಈ ರೀತಿ ಬಹಿರಂಗ ಹೇಳಿಕೆ ಕೊಡ್ತಾರೋ ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಬಹಿರಂಗ ಹೇಳಿಕೆ ಕೊಡ್ತೀರಲ್ಲ ಮಲ್ಲಿಕಾರ್ಜುನ್ ಐ ಮೀನ್ ಪ್ರಿಯಾಂಕಾ ಖರ್ಗೆ ಪರಮೇಶ್ವರ್ ಹೇಳಿಕೆ ಕೊಡ್ತೀರಲ್ಲ ಕೆ ಎನ್ ರಾಜಣ್ಣ ಹೇಳಿಕೆ ಕೊಡ್ತೀರಲ್ಲ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಡ್ತೀರಲ್ಲ ತಗೊಳ್ಳಿ ಇವ್ರ ಬಗ್ಗೆ ಇವರಿಗೆಲ್ಲ ನೋಟಿಸ್ ಕೊಡಿ ಇವರೆಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಅದು ಬಿಟ್ಟು ಬರೀ ಮಾತು ಉದ್ರ